ಕೊಲೆಗಾರ ಯಾರೋ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಕಪಟಿ ನಿತ್ಯಾನಂದನ ವಿರುದ್ಧ ಬರ್ತಾ ಇರತಕ್ಕಂತ ಕೊಲೆ ಆರೋಪದಕ್ಕೆ ಸಂಬಂಧಪಟ್ಟಂತ ಪ್ರಕರಣದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ನಿವೃತ್ತ ಪೊಲೀಸ್ ಆಫೀಸರ್ ಭಾವ ಅವರು ಮಾತನಾಡ್ತಾ ಇದರಲ್ಲಿ ಅನುಮಾನ ಮೂಡಿರತಕ್ಕಂಥದ್ದು ಸಹಜ, ಪೊಲೀಸ್ ಇಲಾಖೆ ಈ ವಿಚಾರವನ್ನ ಗಮನಿಸಿದರೆ ಅನುಮಾನ ಎದ್ದೇಳೋದು ನಿಜ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇನ್ನು ಕೆಲವೊಂದು ವೈದ್ಯಕೀಯ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಮೋಹನ್ ಅಂತ ಇವರು ಡಯಾವಿಸ್ಟಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಎಂಡಿ ಮತ್ತೆ ಕನ್ಸಲ್ಟೆಂಟ್ ಫಿಸಿಷಿಯನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಮೋಹನ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇಲ್ಲಿ ತನಕ ನೀವು ಸಾಕಷ್ಟು ರೆಡಿಯಾಗಿ ಬಂದಿದ್ದೀರಾ, ಯಾಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರಿ, ಅಲ್ಲಿ ಹಾಸ್ಪಿಟಲ್ ಕೊಟ್ಟಿರತಕ್ಕಂಥ ರಿಪೋರ್ಟ್ ಅದರಲ್ಲೆಲ್ಲ. ಅಲ್ಲಿ ಒಂದು ಸಾರಾಂಶ ನಾನು ಹೇಳ್ಬಿಡ್ತೀನಿ ಅಂತಂದ್ರೆ ಅಲ್ಲಿ ಅವ್ರು ಬರೆದಿರೋದು ಸಾವಿನ ಕಾರಣ, ಕಾಸ್ ಫಾರ್ ದ ಡೆತ್ ಅಂತ ಅಂದ್ಬಿಟ್ಟು ಕಿಡ್ನಿ ವೈಫಲ್ಯ ಮತ್ತೆ ಬ್ರೈನ್ ಡ್ಯಾಮೇಜ್ ಆಗಿದೆ ಸರ್. ಇದು 3 ದಿವಸದ ಹಿಂದೆ ಬಂದು ಇವ್ರನ್ನೆಲ್ಲ ಮೀಟ್ ಮಾಡಿ ಹೋದಂತಹ ವ್ಯಕ್ತಿ 3 ದಿನಗಳಲ್ಲಿ ಇಷ್ಟೆಲ್ಲ ಆಗಿ 2 ಗಂಟೆ ಒಳಗಡೆ, ಅಂದ್ರೆ 10 ಗಂಟೆಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾನೆ, 12ವರೆಗೆ ಸಾಯ್ತಾನೆ, ಡೆತ್ ಸರ್ಟಿಫಿಕೇಟ್ ಅದು ಇರೋದು ಆ ಥರ ಎಲ್ಲ. ಹೇಗೆ ಸರ್ ಇದು, ಹೌ ಇಟ್ ಇಸ್ ಪಾಸಿಬಲ್? ಅಂದರೆ ನಾರ್ಮಲ್ ಆಗಿ ಈ ಡ್ಯೂರೇಷನ್ ತುಂಬ ಕಡಿಮೆ, ಬಟ್ ಏನಂದ್ರೆ ನಮ್ಮ ಹತ್ರ ಈಗಿರೋದು ಬರೀ ಡೆತ್ ಸರ್ಟಿಫಿಕೇಟ್ ಮಾತ್ರ. ಮತ್ತೊಂದು ಡಾಕ್ಯುಮೆಂಟ್ ಇವ್ರ ಹತ್ರ ಇರಬೇಕಿತ್ತು, ತಗೊಂಡಿದಾರ ಇಲ್ಲೋ ಗೊತ್ತಿಲ್ಲ. ಯೂಶುವಲಿ ಏನಂದ್ರೆ ಡೆತ್ ಆದ್ಮೇಲೆ ನಾವು ಡೆತ್ ಸಮರಿ ಅಂತ ಮಾಮೂಲಾಗಿ ಪೇಷಂಟ್ ಡಿಸ್ಚಾರ್ಜ್ ಆದಾಗ ಒಂದು ಡಿಸ್ಚಾರ್ಜ್ ಸಮರಿ ಅಂತ ಕೊಡ್ತೀವಿ, ಆದ್ರೆ ಪೇಷಂಟ್ಸ್ ಹತ್ ಮೇಲೆ ಒಂದು ಡೆತ್ ಸಮರಿ ಅಂತ ಕೊಡ್ತೀವಿ. ಅಂದ್ರೆ ಅವ್ರು ಏನ್ ಕಂಪ್ಲೇಂಟ್ಸ್ ಇಂದ ಬಂದ್ರೆ, ಜ್ವರ ಅಂತ ಬಂದಿದ್ರ ಅಥವಾ ಬೇರೆ ಏನಾದ್ರು ಏಟ್ ಬಿತ್ತು ಅಂತ ಬಂದಿದ್ರ ಅಥವಾ ಬಿದ್ದಿದ್ರ, ಆತರ ಮೇಜರ್ ಏನಾಗಿದ್ದಕ್ಕೆ ಆಸ್ಪತ್ರೆಗೆ ಬಂದ್ರು ಅಂತ ಇರುತ್ತೆ. ಅದರಲ್ಲಿ ನಾವು ಅವ್ರು ಬಂದಾಗ ಏನಿತ್ತು ಸ್ಥಿತಿ, ಅದು ಬಂದ್ಮೇಲೆ ನಾವು ಏನೇನ್ ಟೆಸ್ಟ್ ಮಾಡಿದೀವಿ, ಇದರಿಂದ ಬಂದದ್ರಿಂದ ನಮ್ಗೆ ಏನ್ ಅನ್ನಿಸ್ತು, ಈ ಏನೇನ್ ಔಷಧಿ ಕೊಟ್ಟಿದೀವಿ ಅವರಿಗೆ, ಅಂದ್ರೆ ನಾವು ಏನೇನು ಬರ್ದಿರ್ತಾರೆ ಹೌದು ಅದೇನೇನ್ ಮಾಡಿದೀವಿ, ಆಮೇಲೆ ಅವರು ಕೊನೆಯಲ್ಲಿ ಯಾವ ಕಾರಣದಿಂದ ಸತ್ತಿರಬಹುದು ಅಂತ ಒಂದು ಇಂಪ್ರೆಷನ್ ಕೊಟ್ಟಿರ್ತೀವಿ. ಸರಿ, ಇದು ಸಪರೇಟ್, ಅದು ಡಾಕ್ಯುಮೆಂಟ್ ಸಪರೇಟ್. ಈಗ ಏನಾಗ್ತದೆ, ಡೆತ್ ಸರ್ಟಿಫಿಕೇಟ್ ನಲ್ಲಿ ಬರೀ ಫೈನಲ್ ಇಂಪ್ರೆಷನ್ಸ್ ಮಾತ್ರ ಇರುತ್ತೆ. ಯಾತಕ್ ಬಂದ್ರು, ಬಂದಾಗ ಏನ್ ಸ್ಥಿತಿ ಇತ್ತು ಅದೆಲ್ಲ ಏನು ರೆಕಾರ್ಡ್ಸ್ ಇರೋದಿಲ್ಲ. ಬಟ್ ನಾರ್ಮಲ್ ಆಗಿ ಸೆಪ್ಟಿಸೀಮಿಯಾ ಅಂತ ಅಂದ್ರೆ ಮೊದಲನೇ ಪಾಯಿಂಟ್. ಸೆಪ್ಟಿಸೀಮಿಯಾ ಅಂದ್ರೆ ಏನು ಅಂದ್ರೆ ರಕ್ತದಲ್ಲಿ ಬ್ಯಾಕ್ಟೀರಿಯಾ ಎಂಟರ್ ಆಗಿದ್ರೆ ಸೆಪ್ಟಿಸೀಮಿಯಾ ಅಂತೀವಿ. ಅದು ಬೇರೆ ಎಲ್ಲೇ ಇನ್ಫೆಕ್ಷನ್. ಒಂದ್ ನಿಮಿಷ ಮಧ್ಯದಲ್ಲಿ ಇಂಟರಪ್ಟ್ ಆಗ್ತಾ ಇದೀನಿ. ನೀವು ಹೇಳಿದ್ರಲ್ಲ ಈ ತರ ಸಮ್ಮರಿ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು, ಒಂದ್ ವೇಳೆ ಆ ಸಮ್ಮರಿಯನ್ನ ಹಾಸ್ಪಿಟಲ್ ಅವ್ರು ಕೊಟ್ಟಿಲ್ಲ ಅನ್ಕೊಳ್ಳೋಣ, ಅದು ಹಾಸ್ಪಿಟಲ್ ಅವ್ರ ತಪ್ಪಾಗತ್ತಲ್ವಾ? ಹಾಗಿಲ್ಲ, ಯಾಕಂದ್ರೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಈಗ ಪೇಷಂಟ್ಸ್ ರಿಲೇಟಿವ್ಸ್ ಬರೋದಿಲ್ಲ ವಾಪಸ್ಸು. ಅಲ್ಲ, ಇವಾಗ ಬಂದು ಬಾಡಿನ ತಗೊಂಡೋದವರೇ ಇವರು, ಇವರು ಬಂದಿದ್ದಾರೆ. ಸರ್ಟಿಫಿಕೇಟ್ ಅವಾಗಿಂದ ಇಮಿಡಿಯೇಟ್ ಆಗಿ, ಯಾಕಂದ್ರೆ ನಾವು ಸರ್ಟಿಫಿಕೇಟ್ ಅದನ್ನ ಸಮ್ಮರಿ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಕೆಲವು ಸಾರಿ ಏನ್ ಮಾಡ್ತೀವಿ, ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ಓಕೆ, ಇನ್ನು ಇವ್ರಿಗೆ ಕೇಳಿ, ಆಂಬ್ರೋಸ್ ಅವ್ರಿಗೆ ಕೇಳಿ, ಆ ಬಾಡಿ ತಗೊಂಡ್ ಹೋದ್ಮೇಲೆ ಮತ್ತೊಂದ್ಸರ್ತಿ ಆ ಹಾಸ್ಪಿಟಲ್ ಬಂದು ಅವ್ರ ಏನಾದ್ರು ಡಾಕ್ಯುಮೆಂಟ್ ಅನ್ನ ತಗೊಂಡ್ರ ಅಂತ மறுபடியும் அந்த ஹாஸ்பிட்டலுக்கு போய் ஏதாவது டாக்டர்கிட்ட கேட்டிங்களா என்ன நடந்துச்சு, இல்லை டெத் சம்மரின்னு ஒரு ரிப்போர்ட் ஒன்று கொடுப்பாங்க, அது ஏதாவது வாங்கியிருக்கீங்களா? இல்லை சார், அந்த மாதிரி எதுவும் கொடுக்கலையா? அந்த போஸ்ட்மார்டம் ரிப்போர்ட் எதுவும் கொடுக்கல. இவரு பாடி தகொண்டு ஹோதமேல ಮತ್ತೆ ಬೆಂಗಳೂರಿಗೆ ಬರಲೇ ಇಲ್ವಾ? பாடி எடுத்துட்டு போனதுக்கு அப்புறம் பெங்களூருக்கு வரவே இல்லை. பெங்களூர் வரல சார், நான் வரலங்க, யாருமே வரல. உங்க 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 சைடுல இருந்து எங்க சைடுல இருந்து யாரும் வரலங்க. அப்பா வந்து லெட்டர் மூலமா கேட்டிருந்தாருங்க. ಈಗ ಬಾಡಿ ಕೊಟ್ಟಾಗ ಅಲ್ಲಿ ಡಾಕ್ಟರ್ಸ್ ಏನಕ್ಕೆ ಸತ್ರು ಅಂತ ಹೇಳಿದ್ರ ಇವರಿಗೆ? ನಿಮಗೆ உங்களுக்கு எதனால செத்தாங்கன்னு ஏதாவது சொல்லிருக்காங்களா? டாக்டர் ஏதாவது சொன்னாரு, மூளைக்காய்ச்சல்னா ஒரு எக்ஸ்ரே கொடுத்திருந்தாங்க. அந்த மாதிரி போஸ்ட்மார்டம் ರಿಪೋರ್ಟ್ ಅಲ್ಲ ಎದು கிடையாது. ನೀವು ಹೇಳಿ ಜೈರಾಮಾನಂದ, ನಿಮಗೆ ಏನಾದರೂ ಡೀಟೇಲ್ಸ್ ಗೊತ್ತಾ ಅವರು ಯಾಕೆ ಸತ್ರು, ಏನೋ ಡಾಕ್ಟರ್ಸ್ ಏನಾದರೂ ಹೇಳಿದ್ರು ಅವರಿಗೆ ಅಂತ ಅಂದ್ಬಿಟ್ಟು? ಡಾಕ್ಟರ್ உங்ககிட்ட ஏதாவது சொல்லிருக்காங்களா? அவர் விட்டுட்டு உங்ககிட்ட ஏதாவது சொன்னாங்களா இதனால தான் செத்தாரு அப்படினு ஏதாவது ஒரு ஸ்டேட்மென்ட் ஏதாவது சொன்னாங்களா? இல்ல வேற ஏதாவது டெத் சம்மரி ஏதாவது வாங்கியிருக்கீங்களா? நீங்க அதுக்கப்புறம் டாக்டர் போய் மீட் பண்ணிருக்கீங்களா? இல்ல வீட்ல இருந்து யாராவது போய் டாக்டர் மீட் பண்ண? எங்கூட தான் வந்தாங்க அக்கா, மறுபடியும் இன்னொரு மாமா, 4 பேர் அங்க இருந்து வந்தாங்கன்னு வெச்சுங்க. 4 ಜನ ಅಲ್ಲಿಂದ ಊರಿಂದ ಬಂದು ಬಾಡಿ ತಗೊಂಡು ಹೋಗ್ತಾರೆ. ಬಂದ ಬರಿ இங்க வந்து ಮತ್ತೆ ಯಾರು ಹಾಸ್ಪಿಟಲ್ ವಾಪಸ್ ಬರೋದೇ ಇಲ್ಲ. இல்ல ஆஸ்பத்திரி போனோம், போய் வந்து பாடி எப்படி 3 நாள் இதாயிருக்குன்னு நான் கேட்டேன். எப்படி 3 நாள் வந்த சனிக்கிழமை தானே வந்தாரு, எப்படி புதன்கிழமைக்குள்ள ஒரு இதாவாருன்னு கேட்டதுக்கு ஏதோ ஒரு வைரஸ் தாக்கிச்சு, அது வந்து 26,000 ரூபாய்க்கு ஒரு ஊசி போட்டனாங்க, அதெல்லாம் கேட்கல, அதனாலதான் மறுபடியும் உங்களுக்கு தகவல் தெரிஞ்சு வர சொல்ல அப்படின்னு சொன்னாங்க. அதனால வந்து நீங்க அந்த மரணம் நடந்ததுக்கு பிறகு அவர் அங்கேயே இருந்தாருங்க, நித்யானந்தம் இருந்தாரு, ஆனா வந்து எங்களையெல்லாம் யாரையும் சந்திக்கல. எஸ் எஸ், ಈ ವಿಚಾರ ನನಗೆ ನಾನು ಮತ್ತೊಂದು ಸರ್ತಿ ನಿಮ್ಮ ಗಮನಕ್ಕೆ ತಂದ್ಬಿಡ್ತೀನಿ. ಇಲ್ಲೂ ಕೂಡ ನಿಮಗೆ ಅನುಮಾನದ ಹುತ್ತ ಬರ್ತಕ್ಕಂಥದ್ದು. ಅಂದ್ರೆ ಇವರೆಲ್ಲ 4 ಜನ ಏನೋ ಅವ್ರ ಊರಿಂದ ಬರ್ತಾರೆ, ಇಲ್ಲಿಂದ ಕುರ್ಚಿಯಿಂದ ಬರ್ತಾರೆ, ಬೆಂಗಳೂರಿನ ಭಗವಾನ್ ಜೈನ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಆ ಡಾಕ್ಟರ್ ಏನೋ ವೈರಸ್ ತಾಗಿತ್ತು ಹಾಗೆ ಹೀಗೆ ಮೃತಪಟ್ಟರು ಅಂತ ಹೇಳ್ತಾರೆ, ಬಾಡಿ ತಗೋತಾರೆ. ಅಂದರೆ ಇವರನ್ನ ನೇರವಾಗಿ ಡಾಕ್ಟರ್ ಹತ್ರಕ್ಕೆ ಹೋಗಿ ಏನಾಗಿತ್ತು, ಯಾಕೆ ಸತ್ರು, ಈ ಎಲ್ಲ ವಿಚಾರಗಳನ್ನ ಕೇಳೋದಕ್ಕೆ ಮಧ್ಯದಲ್ಲಿ ತಡೆಗೋಡೆಯಾಗಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಆತ ಬೇರೆ ಯಾರೂ ಅಲ್ಲ, ಇದೇ ನಿತ್ಯಾನಂದನ ಜೊತೆ ಅವಾಗಿಂದ ಇರ್ತಕ್ಕಂಥ ಆತನ ಸೆಕ್ರೆಟರಿ ಕೂಡ ಹೌದು. ಆತನ ಸೆಕ್ರೆಟರಿ ಇವನನ್ನು ತಡಿತಾನೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಡಾಕ್ಟರ್ ಹತ್ರ ಇವರು ನೇರವಾಗಿ ಮಾತಾಡೋದಕ್ಕೆ ಅವರು ಬಿಡೋದೇ ಇಲ್ಲ. धनशेखर ಅಂತ ಆತನ ಹೆಸರು ಈಗಲೂ ಕೂಡ ನಿತ್ಯಾನಂದನ ಜೊತೆನಲ್ಲೇ ಇರ್ತಾರೆ ಆತ ಧನಶೇಖರ್ ಧನಶೇಖರ್ ಹೇಗೆ ಹೇಳಿದ್ರು ಹೇಗೆ ಬೇಕಾದರೂ ಕರಿಬಹುದು ಆತ ತಡೆಗೋಡಿಯಾಗಿ ಈ ಕುಟುಂಬಕ್ಕೆ ನಿಂತುಕೊಂಡು ಇವರಿಗೆ ಏನು ವಿಷಯ ಬೇಕೋ ಬಾಡಿ ಕೊಟ್ಟು ಕಳಿಸಬೇಕಾಗಿತ್ತು ಕೊಟ್ಟು ಕಳಿಸ್ಬಿಡ್ತಾರೆ ಇದಾದ ನಂತರ ಇವರು ಊರಿಗೆ ಹೋದ ಮೇಲೆ ನಿತ್ಯಾನಂದನಿಂದ ಫೋನ್ ಬಾಡಿನ ಬರಿ ಮಾಡಿ ಸುಟ್ಟಾಕಿ ಊತಾಕಬೇಡಿ ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ನೋಡಿದಾಗ ಅನುಮಾನ ಬರದಿಲ್ವಾ ಎಸ್ ನಾನು ಮತ್ತೆ ಡಾಕ್ಟರ್ ಮೋಹನ್ ಹತ್ರ ಹೋಗ್ತೀನಿ ಸರ್ ಅದಾದ ನಂತರ ಏನಿದು ಸರ್ ಸೆಪ್ಟಿಸಿಮಿಯಾ ಅಂತ ಹೇಳ್ತಾ ಇದ್ದಾರೆ ಪ್ರಕಾರ ಒಂದು ವೈರಲ್ ಇನ್ಫೆಕ್ಷನ್ ಅಂತಾರೆ ಸೊ ನೋಡ್ಲಿಕ್ಕೆ ಅವರು ಹೇಳೋದು ವೈರಲ್ ಎನ್ಕೆಫಲೈಟಿಸ್ ಅಂತ ಅಂದ್ರೆ ಮೆದುಳಿಗೆ ವೈರಲ್ ಇನ್ಫೆಕ್ಷನ್ ಆಗಿ ಅದರಿಂದ ಪ್ರಾಣ ಹೋಯಿತು ಅಂತ ಹೇಳಿದ್ರು ಅಂತ ಬಟ್ ರೆಕಾರ್ಡ್ಸ್ ಪ್ರಕಾರ ಬೇರೆ ಇದೆ ಸೆಪ್ಟಿಸಿಮಿಯಾ ಅಂತ ಸೆಪ್ಟಿಸಿಮಿಯಾ ಅಂತಲ್ಲ ವೈರಿಮಿಯಾ ಅಂತೀವಿ ಅಂದ್ರೆ ವೈರಸ್ ಏನಾದ್ರು ರಕ್ತದಲ್ಲಿ ಇದ್ರೆ ವೈರಿಮಿಯಾ ಅಂತೀವಿ ಸೆಪ್ಟಿಸಿಮಿಯಾ ಅಂದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ರೆಕಾರ್ಡ್ಸ್ ನಲ್ಲಿ ವೈರಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಬಿಕಾಸ್ ಅವ್ರು ಹೇಳಿರೋದು ಕ್ಲಿಯರ್ ಆಗಿ ಸೆಪ್ಟಿಸಿಮಿಯಾ ಮತ್ತೆ ಎರಡನೇದು ರೀನಲ್ ಫೇಲ್ಯೂರ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ಮೆಟಬಾಲಿಕ್ ಎನ್ಕೆಫಲೋಪತಿ ರೀನಲ್ ಫೇಲ್ಯೂರ್ ಅಂದ್ರೆ ಅದು ಕಿಡ್ನಿ ವೈಫಲ್ಯ ಅಷ್ಟೇ ಹೌದು ಅಂದ್ರೆ ಇಟ್ ಇಸ್ ನಾಟ್ ಫಂಕ್ಷನಿಂಗ್ ಅಂತನಾ ಕರೆಕ್ಟ್ ಓಕೆ ಸೋ ಎರಡು ಮೂರನೇದು ಮೆಟಬಾಲಿಕ್ ಎನ್ಕೆಫಲೋಪತಿ ಮೆಟಬಾಲಿಕ್ ಎನ್ಕೆಫಲೋಪತಿ ಇಸ್ ಡಿಫರೆಂಟ್ ಫ್ರಮ್ ವೈರಲ್ ಎನ್ಕೆಫಲೋಪತಿ ಅವರು ಹೇಳೋ ಪ್ರಕಾರ ಬಹುಶಃ ಸೆಪ್ಟಿಸಿಮಿಯಾ ಇಂದ ಇರಬಹುದು ಅಥವಾ ಕಿಡ್ನಿ ಪ್ರಾಬ್ಲಮ್ ಆಗಿಂದ ರಕ್ತದಲ್ಲಿ ಕೆಲವು ಬದಲಾವಣೆಗಳಾಗಬಹುದು ನಾವು ಉಪ್ಪಿನಂಶ ಇರಬಹುದು ಅಥವಾ ಸಕ್ಕರೆ ಕಡಿಮೆ ಆಗೋದಿರಬಹುದು ಅಥವಾ ಅದರಿಂದ ಆ ಕೆಲವು ಅರುವ ಕಾರಣದಿಂದ ಮೆದುಳು ಊದ್ಕೊಳ್ಳುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಅದನ್ನ ನಾವು ಎನ್ಕೆಫಲೋಪತಿ ಅಥವಾ ಎನ್ಕೆಫಲೈಟಿಸ್ ಅಂತೀವಿ ಇವರಲ್ಲಿ ವೈರಲ್ ಅಂತ ಬಾಯಲ್ಲಿ ಹೇಳಿರಬಹುದು ಬಟ್ ಯಾರು ಹೇಳಿದ್ರು ಗೊತ್ತಿಲ್ಲ ಬಟ್ ರೆಕಾರ್ಡ್ಸ್ ಪ್ರಕಾರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದರಿಂದ ಕಿಡ್ನಿ ಪ್ರಾಬ್ಲಮ್ ಆಗಿ ಬಹುಶಃ ಅದರಿಂದ ಮೆದುಳಿಗೆ ತೊಂದರೆ ಆಯ್ತು ನೀವು ಹೇಳಿದ ಪ್ರಕಾರನೇ ಬಂದಿತ್ತು ಅಂತ ಇಟ್ಕೊಳ್ಳೋಣ ಎರಡು ಗಂಟೆಯ ಅವಧಿಯಲ್ಲಿ ಅಥವಾ ಮೂರು ದಿನಗಳ ಅವಧಿಯಲ್ಲಿ ಇಷ್ಟು ಆಗಿ ಒಬ್ಬ ವ್ಯಕ್ತಿ ಸತ್ತೋಗ್ಬಿಡ್ತಾನ ಅದೇ ಅವ್ರು ಹೇಳೋ ಪ್ರಕಾರ ಬಂದಾಗ ಮೂರು ದಿವಸದಿಂದ ಚೆನ್ನಾಗಿದ್ರು ಅಂತ ಬಟ್ ಸ್ವಲ್ಪ ಕಡಿಮೆ ಚಾನ್ಸಸ್ ಬಟ್ ಆಗೋದಿಲ್ಲ ಅಂತ ತುಂಬಾ ಕಷ್ಟ ಹೇಳೋದು ಬಟ್ ಕಡಿಮೆ ಚಾನ್ಸಸ್ ಕಡಿಮೆ ಬಟ್ ಇಲ್ಲಿ ನಮಗೆ ಇದು ಬೇಕಾಗಿರೋದು ಏನಂದ್ರೆ ಡಾಕ್ಯುಮೆಂಟ್ಸ್ ಹಾಸ್ಪಿಟಲ್ದು ಡೆತ್ ರಿಪೋರ್ಟ್ ಅಥವಾ ಕೇಸ್ ಶೀಟ್ಸ್ ಓಕೆ ಇನ್ನು ಹಾಸ್ಪಿಟಲ್ ವಿಚಾರಕ್ಕೆ ಬರ್ತೀವಿ ಸರ್ ಇವಾಗ ಹಾಸ್ಪಿಟಲ್ ಈ ತರ ವ್ಯಕ್ತಿ ನೀವು ಹೇಳಿದ ಕಾರಣದಿಂದನೇ ಸತ್ತ ಅನ್ಕೊಳ್ಳೋಣ ಅದನ್ನ ನ್ಯಾಚುರಲ್ ಡೆತ್ ಅಂತ ಕನ್ಸಿಡರ್ ಮಾಡ್ತೀರಾ ಇಲ್ಲಿ ಕೆಲವು ವಿಧಾನ ಒಂದು ಬಂದಾಗ ಪೇಷಂಟ್ ಏನಾದ್ರು ಕಾನ್ಶಿಯಸ್ ಆಗಿದ್ದು ಅಂದ್ರೆ ಜ್ಞಾನ ಇದು ಅದಕ್ಕೆ ನನಗೆ ರೆಕಾರ್ಡ್ಸ್ ಇಂಪಾರ್ಟೆಂಟ್ ಪೇಷಂಟ್ ಬಂದಾಗ ಕಾನ್ಶಿಯಸ್ ಇದ್ದು ಅವನೇ ನನಗೆ ಈ ತರ ಆಗಿತ್ತು ಜ್ವರ ಇತ್ತು ಅಥವಾ ಈ ತರದಿಂದ ಆಗಿತ್ತು ನನಗೆ ಇದರಿಂದ ಈ ತರ ಆಗಿದೆ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದೆ ಅಂತ ಹೇಳ್ತಾರೆ ಸೊ ಅಲ್ಲಿ ಅವ್ರೇನಾದ್ರು ಸಂಶಯ ವ್ಯಕ್ತಪಡಿಸೆ ಪೇಷಂಟ್ ಡೈರೆಕ್ಟ್ ಆಗಿ ಹಿಸ್ಟ್ರಿ ಕೊಟ್ಟಿದ್ರೆ ಒಂದು ನಮಗೆ ಡೌಟ್ ಬರಲ್ಲ ಸರಿ ಓಕೆ ಬೇರೆಯವ್ರು ಯಾರಾದ್ರೂ ಕರ್ಕೊಂಬಂದು ಈ ತರ ಆಗಿತ್ತು ಅದಕ್ಕೆ ನಾವು ಕರ್ಕೊಂಬಂದಿದೀವಿ ಅಂತ ನಾವಲ್ಲಿ ಕೇಸ್ ಶೀಟ್ ಅಲ್ಲಿ ಯಾರು ಕರ್ಕೊಂಬಂದ್ರು ಯಾರು ಇದನ್ನ ತೊಂದರೆ ಈ ತರ ಆಗಿದೆ ಅಂತ ಹೇಳಿದ್ರು ಅಂತ ಡಾಕ್ಯುಮೆಂಟ್ ಮಾಡ್ತೀವಿ ಇದು ಒಂದು ವಿಚಾರ ಎರಡನೇದು ಬಾಡಿ ಅಂದ್ರೆ ಪೇಷಂಟ್ ಸತ್ತ ಮೇಲೆ ನಮಗೆ ಕೆಲವು ರೆಕಾರ್ಡ್ಸ್ ಇರುತ್ತೆ ಬ್ಲಡ್ ರಿಪೋರ್ಟ್ಸ್ ಮಾಡಿರ್ತೀವಿ ಅದೆಲ್ಲ ಸೊ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ನಾವು ಒಂದು 12 ವರ್ಷಗಳ ಹಿಂದೆ ಇವೆಲ್ಲ ಇತ್ತ ಅಂತ ಇರ್ತದೆ ಯಾವಾಗ್ಲೂ ಇತ್ತು ಯಾವಾಗಿಂದ ಆಮೇಲೆ ಇನ್ನೊಂದು ಈಗ ಹಾಸ್ಪಿಟಲ್ ಅಲ್ಲಿ ಪ್ರತಿ ದಿವಸ ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟವ್ರ ಸಂಖ್ಯೆ ಇದ್ದೇ ಇರುತ್ತೆ ಆ ಹಾಸ್ಪಿಟಲ್ ಅಲ್ಲಿ ಪರ್ಟಿಕ್ಯುಲರ್ ಒಂದು ಹಾಸ್ಪಿಟಲ್ ಅಲ್ಲಿ ಅವತ್ತಿನ ದಿವಸ ಎಷ್ಟು ಜನ ಸತ್ರು ಅಂತ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಡೋ ಪದ್ಧತಿ ಏನಾದರೂ ಇದೆಯಾ ಇರುತ್ತೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕೊಡಲ್ಲ ಬಟ್ ನಾವು ನಮ್ಗೆ ಏನಂದ್ರೆ ಈಗ ಡೆತ್ ಪೇಷಂಟ್ ಡೆತ್ ಆದ್ಮೇಲೆ ವಿದಿನ್ 3 days ಅವರಿಗೆ ಕಾರ್ಪೊರೇಷನ್ ಅಂದ್ರೆ ಬ್ಯಾಂಗ್ಳೂರ್ BBMP ಅವರಿಗೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಒಂದು ಲೆಟರ್ ಕಳಿಸ್ತೀವಿ ಸರ್ ಇಲ್ಲಿ ಇನ್ನೊಂದು ವಿಷಯ ನೀವು ಗಮನಿಸಲಿಲ್ಲ ಈ ಮೃತಪಟ್ಟ ವ್ಯಕ್ತಿ ನಿಕ್ಸನ್ ಅವನೇ ಸ್ವತಃ ಹೋಮಿಯೋಪತಿ ವೈದ್ಯ ಕರೆಕ್ಟ್ ಅದು ಒಂದು ಸಂಶಯ ಏನು ಅಂದ್ರೆ ಈಗ ತಾನೇ ಡಾಕ್ಟರ್ ಆಗಿದ್ದಾಗ ಬಹುಶಃ ನನಗೆ ಜ್ವರ ಬಂದಿದೆ ಅಥವಾ ನನಗೆ ಈಗ ಸೀರಿಯಸ್ ಆಗಿದ್ದೀನಿ ನನಗೆ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ಬೇಕು ಅನ್ನೋ ಒಂದು ಜ್ಞಾನ ಡೆಫಿನೆಟ್ಲಿ ಇರುತ್ತೆ ಸೊ ಮಾಮೂಲಾಗಿ ಅಂದ್ರೆ ಲೇಮನ್ ಏನಾಗುತ್ತೆ ಅಂದ್ರೆ ನನಗೆ ಇದು ಸೀರಿಯಸ್ ಅನ್ಕೊಳ್ಳೋದೇ ಇಲ್ಲ ಕೆಲವು ಸಾರಿ ಸೊ ಮಾಮೂಲಿ ಜ್ವರ 3-4 ದಿವಸದಲ್ಲಿ ಸರಿ ಹೋಗುತ್ತೆ ಅಂತ ಕೆಲವ್ರು ಕಾಯೋ ಚಾನ್ಸಸ್ ಉಂಟು ಬಟ್ ಇಲ್ಲಿ ಅವನು ಡಾಕ್ಟರ್ ಅಂತ ಹೇಳ್ಕೊಳ್ಳೋದ್ರಿಂದ ಬಹುಶಃ ಡಾಕ್ಟರ್ ಆಗಿದ್ರೆ ಬಹುಶಃ ಅವನಿಗೆ ಗೊತ್ತಾಗ್ಬೇಕಿತ್ತು ಸೊ ಆಬ್ವಿಯಸ್ಲಿ ತಾನೇ ಔಷಧಿ ತಗೊಳಕ್ ಟ್ರೈ ಮಾಡ್ಬೇಕು ಅಥವಾ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಈ ತರ ನನಗೆ ಪ್ರಾಬ್ಲಮ್ ಇದೆಲ್ಲ ಇಷ್ಟೆಲ್ಲ ಹೋಗೋದಂದ್ರೆ ಸಿಂಪ್ಟಮ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ವೈದ್ಯನಾದವನಿಗೆ ಅಂದ್ರೆ ಎಲ್ಲ ಒಂದ್ ಕಡೆ ಆಕ್ಸಿಡೆಂಟಲಿ ಇವೆಲ್ಲ ಆಗಿರಬಹುದು ಸ್ವಲ್ಪ ಸೀರಿಯಸ್ ಸರ್ ಇವಾಗ ಇನ್ನೊಂದು ನಾನು ಈ ಕ್ವಶನ್ ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ ಈಗ ರಕ್ತದಲ್ಲಿ ವಿಷ ಇತ್ತು ವಿಷದ ಅಂಶ ಇತ್ತು ಅಂತ ಹೇಳ್ತಾರಲ್ಲ ಆರ್ಟಿಫಿಷಿಯಲ್ ಆಗಿ ಒಬ್ಬನ ರಕ್ತದಲ್ಲಿ ವಿಷವನ್ನ ಇನ್ಸರ್ಟ್ ಮಾಡಕ್ಕಾಗುತ್ತಾ ಅಂದ್ರೆ ಇಲ್ಲಿ ಇವರು ನೀವು ಸೆಪ್ಟಿಸಿಮಿಯಾ ಮತ್ತೆ ವಿಷ ಡಿಫ್ರೆಂಟ್ ಇಲ್ಲಿ ಅವ್ರು ನೀವೇನು ನೀವು ರಕ್ತದಲ್ಲಿ ವಿಷ ಅಂತ ಏನ್ ಹೇಳ್ತಿದ್ರೆ ಸೆಪ್ಟಿಸಿಮಿಯಾ ನಾವು ಮೆಡಿಕಲ್ ಟರ್ಮಲ್ ಏನು ಅಂದ್ರೆ ಕ್ರಿಮಿಗಳು ಅಂದ್ರೆ ಬ್ಯಾಕ್ಟೀರಿಯಾ ರಕ್ತದಲ್ಲಿ ಇದೆ ಅಂತ